ಆತ್ಮೀಯ ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಿತ್ರರೇ, ಇವತ್ತಿನ ಈ ಪತ್ರಿಕೋಷ್ಠಿಯ ಉದ್ದೇಶ ಏನಂತಂದ್ರೆ, ನಾಳೆ ನಮ್ಮ ಜನತಾ ಜಲ್ದಾರೆ ಕಾರ್ಯಕ್ರಮನ ಯಶಸ್ವಿಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಅಧ್ಯಕ್ಷರು, ಕೋಚಮಲ್ ನಿರ್ದೇಶಕರು ಉಪಸ್ಥಿತಿಯಲ್ಲಿ ಹಾಗೂ ಡಾಕ್ಟರ್ ಪ್ರಕಾಶ್ ಅನ್ನವರ ಉಪಸ್ಥಿತಿಯಲ್ಲಿ, ಶ್ರೀನಿವಾಸ ರೆಡ್ಡಿ ಸರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಮತ್ತು ನಮ್ಮ ಬಿ ವಿ ಶಾಮೇಗೌಡರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಹಾಗೂ ನಮ್ಮ ಡಿ ವಿ ಆರ್ ಬಂಕ್ ಮತ್ತು ಬಸ್ಸು ನಮ್ಮ ಮುಖಂಡರಾಗಿರ್ತಕ್ಕಂಥ ಡಿ ವಿ ಆರ್ ರಘುಣ್ಣವರು, ತಾಲೂಕು ಪಂಚಾಯಿತಿ ಸದಸ್ಯ ಆಗಿರ್ತಕ್ಕಂಥ ನಮ್ಮ ಗುಮ್ಕಲ್ ದೇವರಾಜಣ್ಣವರು, ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಬಳತನಳ್ಳಿ ಕೇಶವರೆಡ್ಡಿ ಅವರು, ಹಾಗೂ ನಮ್ಮ ತಾಲೂಕು ಪಂಚಾಯತ್ ಮತ್ತೊಬ್ಬ ಸದಸ್ಯ ಆದಂಥ ಕೌತನಳ್ಳಿ ಮುನಿಸ್ವಾಮಿಗೌಡರು, ಹಾಗೂ ನಮ್ಮ ಪ್ರಹ್ಲಾದ್ ಗೌಡರು. ಇನ್ನೂ ತುಂಬ ಜನ ಕೇಳಿಲ್ಲ, ಯಾಕೆಂತಂದ್ರೆ ನಾಳೆ ಕಾರ್ಯಕ್ರಮ ಎಲ್ಲ ಬ್ಯುಸಿ ಆಗೋರಿ. ಸೊ ಅದರಿಂದ ನಾಳೆ ಜನತಾ ಜಲ್ದಾರೆ ಕಾರ್ಯಕ್ರಮಕ್ಕೆ 10:30ಕ್ಕೆ ಸರಿಯಾಗಿ ನಮ್ಮ ಅಂಬುರ್ಜಿ ಸ್ಕೂಲ್ ಹತ್ರ ಹೆಲಿಪ್ಯಾಡ್ ಲ್ಯಾಂಡ್ ಆಗುತ್ತೆ. ಸೊ ಹೆಲಿಪ್ಯಾಡ್ದಲ್ಲಿ ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಸಾಹೇಬರು, ಹಾಗೂ ಇಬ್ರಾಹಿಂ ಸಾರು, ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ನಮ್ಮ ಕುಮಾರಣ್ಣವರು ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾರೆ. ಅಲ್ಲಿ ಸುಮಾರು 1000 ಬೈಕ್ಗಳ ಮುಖಾಂತರವಾಗಿ ರಥ ಆಲ್ರೆಡಿ 7 ಗಂಟೆಗೆ ರಥ ಬರ್ತದೆ. ರಥ ಅಲಂಕಾರ ನೈಟ್ ಎಲ್ಲ ಅಲಂಕಾರ ಆಗುತ್ತೆ. ಆ ಜಲಜಾತಿ ರಥನ ಮುಂದೆ ಇದು ಮಾಡಿಕೊಂಡು ಸ್ವಾಗತ ಬಯಸ್ಕೊಂಡು ಡೊಳ್ಳುಗುಣಿತ, ವೀರಗಾಸೆ, ವಿವಿಧ ಕಲಾತಂಡಗಳಿಂದ ಅದನ್ನ ಬರಮಾಡಿಕೊಂಡು ನಮ್ಮ ಹೆಣ್ಮಕ್ಳು ಪೂರ್ಣಕುಂಭ ಸ್ವಾಗತವನ್ನು ಬಯಸ್ಕೊಂಡು ಬರಮಾಡಿಕೊಂಡು ನಾವು ನೇರ ಮೆರವಣಿಗೆಯಿಂದ ನಮ್ಮ ಪೊಲೀಸ್ ಸಪೋರ್ಟಿಂದ ಯಾವುದೇ ನಾಗರಿಕರ ತೊಂದರೆ ಆಗ್ದಂಗೆ, ಅವರಿಗೆ ಯಾವುದೇ ರೀತಿ ಇದು ಮಾಡ್ದಂಗೆ ನಾವು ಮಾಡಿಕೊಂಡು ನಮ್ಮ ಡಿ ವಿ ಜಿ ಸರ್ಕಲ್ ಇರ್ತಕ್ಕಂಥ ಆಲಂಗೂರು ನಮ್ಮ ಶ್ರೀನಿವಾಸನ ಸ್ಟ್ಯಾಚ್ಯೂಗೆ ಹಾರ ಹಾಕುವ ಮುಖಾಂತರವಾಗಿ ಅಲ್ಲಿಂದ ಮೆರವಣಿಗೆ ಮೂಲಕ ಅಂಬೇಡ್ಕರ್ ಸ್ಟ್ಯಾಚ್ಯೂ ತನಕ ಮೆರವಣಿಗೆ ಹೋಗ್ತೀವಿ. ಅಲ್ಲಿಂದ ಸೋಮೇಶ್ವರ ಟೆಂಪಲ್ ಹಾಗೂ ದರ್ಗಾಗೆ ಎರಡಕ್ಕೂ ಮೀಟ್ ಮಾಡಿಕೊಂಡು ಆಶೀರ್ವಾದ ತಗೊಂಡು ಸೀದಾ ನಾವು ಸ್ಟೇಜ್ಗೆ ಹೋಗ್ತೀವಿ. ಅಲ್ಲಿಂದ ಎಲ್ಲ ಹೆಣ್ಮಕ್ಳನ್ನ ಬಸ್ಗಳ ಮುಖಾಂತರವಾಗಿ ಸ್ಟೇಜ್ ಕಳಿಸ್ತೀವಿ. ನಾವು ಬಹಿರಂಗ ಸಭೆನ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬರೋಬ್ಬರಿ 3 ಗಂಟೆಗೆ ಸಭೆನ ಕ್ಲೋಸ್ ಮಾಡ್ಬೇಕಂತ, ಯಾಕಂದ್ರೆ ಮಳೆ ಮನಸ್ಸೂಚಿ ಇರೋದ್ರಿಂದ ಬೇಗ ಬೇಗ ಕಾರ್ಯಕ್ರಮ ಕ್ಲೋಸ್ ಮಾಡ್ಬೇಕಂತ ನಾವು ಅನ್ಕೊಂಡಿದ್ವಿ. ಸೊ ಅದರಿಂದ ನಮ್ಮ ಅಂದಾಜು ಪ್ರಕಾರವಾಗಿ ಬೈಕ್ಸು 3000 ಬೈಕ್ಸು, 6000 ಜನ ಹುಡುಗರು, ಬರೋಬ್ಬರಿ 4000 ಜನ ಮಹಿಳೆಯರು, ಇವು ಎರಡೂ ಕಡೆಯಿಂದ 10000 ಜನ ಆಗ್ತಾರೆ. ನಮ್ಮ ಪಂಚಾಯಿತಿ ಕಡೆಯಿಂದ ಮಿನಿಮಮ್ 500 ಅಥವಾ 1000 ಅನ್ಕೊಂಡ್ರು ಕೂಡ ನಮಗೆ ಬರೋಬ್ಬರಿ 20000 ಜನ ಹಳ್ಳಿ ಕಡೆಯಿಂದ ಬರ್ತಾರೆ. ಈಗಾಗಲೇ ದೊಡ್ಡ ಅಡ್ವರ್ಟೈಸ್ಮೆಂಟು ಮತ್ತು ಪ್ರಚಾರವನ್ನು ತುಂಬ ಮಟ್ಟದಲ್ಲಿ ಮಾಡಿದ್ದೀವಿ, ತುಂಬ ದೊಡ್ಡ ಮಟ್ಟ ಪ್ರಚಾರ ಮಾಡಿದ್ದೀವಿ. ಬಟ್ ಇನ್ನೆಂದು ಆಗದ ಪ್ರಚಾರವನ್ನು ನಾವು ಮಾಡಿದ್ದೀವಿ. ಮುಂದೆ ನಾಳೆ ದಿವಸ ಒಂದು ಯಥೇಚ್ಛವಾಗಿ ಜನ ಸೇರೋ ಒಂದು ಕಾರ್ಯಕ್ರಮನ ಇನ್ನು ಹಮ್ಮಿಕೊಂಡಿದ್ದೀವಿ. ನಾನು ಕೂಡ ಊಹೆ ಮಾಡಿಲ್ಲ ಈ ಮಟ್ಟ ಪ್ರಚಾರ ಆಗುತ್ತೆ ಅಂತ. ದೊಡ್ಡ ಮಟ್ಟ ಪ್ರಚಾರ ಆಗ್ತಾಯಿದೆ. ನಮ್ಮೆಲ್ಲರ ನಾಯಕರ ಸಪೋರ್ಟಿಂದ 8 ದಿವಸ ಅಗಲಿರುಡು ಭವಿಷ್ಯದ ಸಾರಿ ನಾನು ಸೋಮವಾರದಿಂದ ತಾಯಿ ತಿಥಿ ಮುಗಿಸ್ಕೊಂಡು ಸೋಮವಾರದಿಂದ ನಾನು ಇಲ್ಲೇ ಇದ್ದೀನಿ, ಮುಳುಬಾಗ್ಲೂ ಇದ್ದೀನಿ. ಬಹುಶಃ ನಮ್ಮ ಅಧ್ಯಕ್ಷರ ಸಪೋರ್ಟು ಮತ್ತೆಲ್ಲ ಉಳಿದ ನಾಯಕರ ಸಪೋರ್ಟ್ ಹೇಗಿದೆ ಅಂತಂದ್ರೆ, 12 ಗಂಟೆ 1 ಗಂಟೆ ರಾತ್ರಿ ತನಕ ಎಲ್ಲ ಹಳ್ಳಿಗಳನ್ನ ಮೀಟ್ ಮಾಡಿದ್ದೀವಿ, ಎಲ್ಲ ಪಂಚಾಯತಿ ಮೀಟ್ ಮಾಡಿದ್ದೀವಿ, ಎಲ್ಲ ತಾಲೂಕು ಹೋಗಲು ಮೀಟ್ ಮಾಡಿ ಪ್ರತಿಯೊಬ್ಬರಿಗೂ ಕ್ಯಾಲೆಂಡರ್ ತಪ್ಪಿಸಿದ್ದೀವಿ, ಪ್ರತಿಯೊಬ್ಬರಿಗೂ ಪ್ರಚಾರ ಮಾಡಿದ್ದೀವಿ. ಬಹುಶಃ ನಾಳೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಂತ ಎಲ್ಲ ನಾಯಕರಲ್ಲಿ ನಾನು ಕೇಳ್ಕೊಂತ ಇದ್ದೀನಿ. ಹಾಗೂ ಯಾರಿಗೆ ಈ ಒಂದು ತಲುಪದೇ ಇದೆ ಈ ಮಾಹಿತಿನ ಈ ಪತ್ರಿಕಾ ಮುಖಾಂತರವಾಗಿ ಮಾಹಿತಿನ ತಲುಪಿಸಿ ತಾವು ಈ ಕಾರ್ಯಕ್ರಮಕ್ಕೆ ಬಂದು ಜನತಾ ಜಲ್ದಾರ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ನಾನು ಮಾತಾಡ್ತೀನಿ. ಸೊ ಸಾಕಷ್ಟು ವಿಚಾರಗಳು ನಾಳೆ ಬಹಿರಂಗ ಸಭೆಯಲ್ಲಿ ಮಾತಾಡಿದೆ, ಅಲ್ಲಿ ಮಾತಾಡ್ತೀವಿ. ಸೊ ಯಾವೊಂದ ನನ್ನ ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದಿಗೂ, ನನ್ನ ಕಾರ್ಯಕರ್ತರಿಗೂ, ಬಂಧುಗಳಿಗೆ ಏನಾದರೂ ಮಾಹಿತಿ ಹೋಗದೇ ಇದೆ, ಇದೇ ಮಾಹಿತಿ ಮೂಲಕ, ಪತ್ರಿಕಾ ಮಾಹಿತಿ ಮೂಲಕ ನೀವು ಬಂದು ನಾಳೆ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ ಒಂದು ಪತ್ರಿಕೆಯನ್ನ ನೋಡ್ಪಟ್ಟೆ, ಏನಂತಂದ್ರೆ ಯಾವುದೋ ಒಂದು ಮುಳುಬಾಗಲ ಒಂದು ಪತ್ರಿಕೆ, ನ್ಯಾಷನಲ್ ಒಂದು ಸ್ಟೇಟ್ ಪತ್ರಿಕೆ, ತುಂಬಾ ನೋವಾಗ ತರ ಬರ್ದಿದ್ರು. ಏನಂತಂದ್ರೆ ಜನತಾ ಜಲ್ದಾರೆ ಭಿನ್ನ ಮತ ಜಲ್ದಾರೆ ಅಂತ ಬರ್ದಿದ್ರು. ಪತ್ರಿಕಾ ಮಾಧ್ಯಮವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ನಾನು, ಯಾಕೆಂತಂದ್ರೆ ನಿಮಗೆ ನಿಮ್ಮ ಕಟ್ಟುನಿಟ್ಟು ಪಾಡ ನಿಮಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ನಮ್ಮ ಕಟ್ಟುಪಾಡು ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂದ್ರೆ ವಿ ಆರ್ ಆಲ್ಸೋ ಒಂದು ಪಬ್ಲಿಕ್,
ರೆಸ್ಪಾನ್ಸಿಬಿಲಿಟಿ ಪರ್ಸನ್ಸ್ ಯಾವ್ದನ್ನ ಬರಿಬೇಕು ಯಾವ್ದನ್ನ ಬರಿಬಾರ್ದು ಅನ್ನೋದನ್ನ ಅವ್ರಿಗೂ ಕೂಡ ಒಂದಿರ್ಬೇಕು. ನಾನು ಬೆಳಗ್ಗೆ ಆಲಂಗೂರು ಶಿವಣ್ಣ ಫೋನ್ ಮಾಡಿ ಪೇಪರ್ ನೋಡಿದೆನಪ್ಪ ಅಂತಂದ್ರು, ಏನಣ್ಣ ಅಂತ ಮತ್ತೆ ಪೇಪರ್ ತರಿಸ್ಕೊಂಡು ನಾನು ನೋಡಿದೆ, ಯಾರ ಪೇಪರ್ಲ್ಲಿ ಬರೆದವ್ರೆ, ನಾಳೆ ನಾನು ಎಲ್ಲಿಗೆ ಬರಬೇಕು, ಸ್ಟೇಜಿಗೆ ಬರ್ಬೇಕಾ ಇಲ್ಲಾಂದ್ರೆ ಹೆಲಿಕಾಪ್ಟರ್ ಬರ್ಬೇಕಾ ಹೇಳಿ, ನಾನು ಬಂದು ವಿಶ್ ಮಾಡ್ಕೊಂಡು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತೀನಿ, ಬೇರೆದಕ್ಕೆ ಅವಕಾಶ ಮಾಡ್ಕೊಡೋದು ಬೇಡ ಅಂತ ಒಂದು ಮಾತಂದ್ರು. ನಾನು ಹೇಳ್ತಾ ಇದ್ದೆ ಒಂದು ಪತ್ರಿಕಾ ಕೊಟ್ಬಿಡಿ ಅಂತ, ಯಾಕಂದ್ರೆ ನಾನು ಫೋರ್ಸ್ ಮಾಡಬಾರ್ದವನ್ನ, ಯಾಕಂದ್ರೆ ಅವ್ರಿಗೆ ಗಂಟ್ಲು ಆಪರೇಷನ್ ಆಗಿದೆ, ಅದರಿಂದ ಅನಾರೋಗ್ಯದಿಂದ ಇರೋದ್ರಿಂದ ಅವರು ಇದಾಗ್ತಾ ಇದೆ, ಬಹುಶಃ ನಾಳೆ ಬಂದು ನಿಮ್ಮೆಲ್ಲರ ಕಣ್ಣು ಮುಂದೆ ಕಾಣಿಸ್ಕೊಂತಾರೆ. ಸೊ ದಯವಿಟ್ಟು ಸಾಧ್ಯವಾದ್ರೆ ಇನ್ನೊಬ್ಬರು ವ್ಯಕ್ತಿಗೆ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಸಾಧ್ಯವಾದ್ರೆ ಕಾಲಿಡೋಕ್ಕೆ ಟ್ರೈ ಮಾಡಬೇಡಿ. ಯಾಕಂತಂದ್ರೆ ತುಂಬಾ ಕಷ್ಟಪಟ್ಟು ನಾವೆಲ್ಲ ಕಾರ್ಯಕರ್ತರು 14 ವರ್ಷದ ವನವಾಸದಲ್ಲಿ ಇದ್ದೀವಿ ಅಂತ ಈ ಪಕ್ಷನ ಕಟ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಸಾಧ್ಯವಾದ್ರೆ ನಿಜ ಇದ್ರೆ ನಿಜ ಬರಿ, ಸುಳ್ಳಾದ್ರೆ ಸುಳ್ಳು ಬರಿ, ನೀವು ಊಹೆ ಮೀರಿ ಅಂತ ಬರೆಯೋದು ತಪ್ಪಾಗುತ್ತೆ ನಿಮ್ಮ ಮೇಲೆ. ಯಾಕಂದ್ರೆ ನಾವು ಕೂಡ ಒಂದು ಸ್ಟೆಪ್ ಮೇಲೆ ಇಡಬೇಕಾಗುತ್ತೆ, ಎಲ್ಲದಕ್ಕೂ ಕಾನೂನು ಕಟ್ಲೆ ಇದೆ ಅದಲ್ವಾ. ಸುಳ್ಳು ಮಾಹಿತಿಗಳ ಕೊಟ್ರೆ ನಾವು ಕೂಡ ಮುಂದಿನ ಇದಕ್ಕೆ ನಾವು ಇದ್ ಮಾಡ್ಬೇಕಾಗುತ್ತೆ. ಸುಳ್ಳು ಮಾಹಿತಿ ಬರ್ ನಿಮ್ಮ ಅನಲೈಸ್ ಬರ್ ನಿಮ್ಮ ಅನಲೈಸಿಂಗ್ ಏನಂದ್ರೆ ಹಿಂಗಿರ್ಬೋದೇನೋ ಹಿಂಗಿರ್ಬೋದೇನ. ಲಾಸ್ಟ್ ಈ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೆ ನಮ್ಮ ಮನೇಲಿ, ನಾನು ಶಿವಣ್ಣ ಅಂಡ್ ಕಾಡೆಪಲ್ಲಣ್ಣ ನಾವು ಕೂತ್ಕೊಂಡೇನ ಕೂತ್ಕೊಂಡು ಈ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೆ ನಮ್ಮ ಮನೇಲಿ ಫಿಕ್ಸ್ ಮಾಡಿದ್ದು. ಊಟ ಮಾಡ್ಕೊಂಡು ಅದು ಆಕ್ಚುಲಿ ಬಂದಿರ್ಲಿಲ್ಲ ಅಮ್ಮದು, ಇದು ಇದಕ್ಕೆ ತಿದ್ದಿಗೆ ಬಂದಿರ್ಲಿಲ್ಲ. ಮನೆಗೆ ಬಂದು ಊಟ ಮಾಡ್ಕೊಂಡು ಈ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೆ, ಈ ನಾವು ಈ 4 ಜನ ಫಿಕ್ಸ್ ಮಾಡಿದ್ದು, 6 ಜನ ಫಿಕ್ಸ್ ಮಾಡಿದ್ದು. ಆದ್ರೆ ನಮ್ಮಲ್ಲಿ ಭಿನ್ನಮತ ಅಂದ್ರೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ದಯವಿಟ್ಟು ನಾನು ನಿಮ್ ಕೈ ಮುಗಿದು ಮಾಡ್ತೀನಿ ಮಾಧ್ಯಮದವ್ರಿಗೆ, ಒಳ್ಳೇದನ್ನ ಒಳ್ಳೆ ತರ ಬರ್ರಿ, ಕೆಟ್ಟದನ್ನ ಕೆಟ್ಟ ತರ ಬರ್ರಿ. ನಮ್ಮಲ್ಲಿ ಕೆಟ್ಟತನ ಇದೆ ತೋರಿಸಿ, ನಾವು ತಿದ್ಕೊಳಕ್ ಅವಕಾಶ ಆಗುತ್ತೆ. ಬಟ್ ಇಲ್ಲೇದನ್ನ ಇದೇ ಅನ್ನೋದು ಬರೀ ತಪ್ಪಾಗುತ್ತೆ, ಅದು ತುಂಬಾ ತಪ್ಪಾಗುತ್ತೆ. ಸೊ ಆ ಪತ್ರಿಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ರಿಗೂ ಒಂದು ಇದ್ದೇ ಇರ್ತದೆ, ದಯವಿಟ್ಟು ಈ ಕೆಲಸನ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ನಾಳೆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ. ವಿಶೇಷವಾಗಿ ನಿಮಗೆ ಆಸನ ವ್ಯವಸ್ಥೆ ಇದೆ, ಎಲ್ಲಾ ಪತ್ರಿಕಾ ಮಾಧ್ಯಮದವರು ಸ್ಟೇಟ್ ಮಾಧ್ಯಮದ್ರೆಲ್ಲ ಬರ್ತಾವ್ರೆ, ನೀವೆಲ್ಲ ಬಂದು ಬೇಗ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.